ಕುಡಿದ ಅಮಲಿನಲ್ಲಿ ದೈವವನ್ನ ನಿಂದಿಸಿದವರನ್ನ ದೈವ ನರ್ತಕ ಅಶೋಕ್ ಬಂಗೇರ್ ಅವರು ನಿಂದಿಸಿದ್ರು. ಊರ ಮುಖಂಡರು ಅವರಿಗೆ ಬಹಿಷ್ಕಾರವನ್ನ ಕೂಡ ಹಾಕಿದ್ದಾರೆ. ಈಗ ಬಂಗೇರ ಮಾಡಿದ್ದು ತಪ್ಪಾಯ್ತು ಅಂತ ಕ್ಷಮೆಯನ್ನ ಕೂಡ ಕೇಳಿದ್ದಾರೆ. ಇಲ್ಲಿ ಎರಡು ವಿಡಿಯೋಗಳು ಸಾಕಷ್ಟು ವೈರಲ್ ಆಗೋದ್ರ ಜೊತೆಗೆ ಕರಾವಳಿಗರ ಕೆಂಗಣ್ಣಿಗೂ ಕೂಡ ಗುರಿಯಾಗಿದೆ. ಮಾತಾ ತುಳುನಾಡ್ದ ದೈವ ನಂಬುನಂಚಿತ್ತನ ಪೂರ ಗುತ್ತುದಕುಲು ಬರ್ಕೆದಕುಲು ಮೊಯ್ಲಿ ಮೂಲೆ ಅನ್ನಕುಲು ಪೂರ ಯಾನ್ ಪದಂಗಡಿ ಅಶೋಕ್ ಬಂಗೇರಿ ಬಾತಿಯರ್ನಿ ಕೋಡೆ ಎನ್ನ ಮತ್ತು ವಿಡಿಯೋ ಮತ್ತು ವೈರಲ್ ಆತನ್ರಿ. ಯಾನೇ ಮಲ್ತು ಕೊಡ್ತೀನ ಒಂದು ಹೈಟ್ ದಾದ ಆತನ ಬಂಡ ಯಾನ್ ಇತ್ತೆ ಸೆಟ್ನ ಕಳ್ಳ ಗುತ್ತುದ ಕಳ್ಳ ಯಾನ ತಪ್ಪು ನಟ್ಟು ನೀ ಇಂಚಿನ ಬಂದ ವೇತಬೇಕಿಲ್ಲ ತಕುಲು ಅಂಚ ಮಲ್ತ ದಿನಕ್ಕೆ ಯಾನ್ ಇಂಚ ಪಂತಿನಕ್ಕೆ ಬಡದ ತಪ್ಪು ನಟ್ಟು ಜಾನು ಅವು ದೈವ ದೇವಿರ್ದು ಊರು ನಮ್ಮ ತುಳುನಾಡ್ದ ಯಾನ ಧರ್ಮಕ್ಕೆ ಬಡದೆ ಪಾತಿರ್ದೀನಿ ದೈವದ ಮತ ಕಟ್ಲೇಗೆ ಬಾಡೋದು ಪಾತಿರ್ದೀನಿ ಬಕ್ಕ ಐಟಿ ಅನ್ನಿ ರಡ್ ಶಬ್ದಲು ಹಾಲು ಶಬ್ದ ಬೈದನು ಬಾಯಿಲು ದೇಬಂಡ ಆ ವಿಡಿಯೋನು ತೂದು ಅನ್ನೋ ಒಂಚೂರು ಕೋಪೋಡು ಅಂಚ ಬಂತೀನಿ ಎರಗೆ ಅಕಲ್ನ ಏನು. ಈ ಕುರಿತಂತೆ ಮಾತಾಡಲಿಕ್ಕೆ ದೈವಿ ಆರಾಧಕರಾಗಿರುವಂಥ ದೇವಿ ಪ್ರಸಾದ್ ಶೆಟ್ಟಿ ಅವರೇ ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ನಮಸ್ಕಾರ ಸರ್. ನಮಸ್ಕಾರ. ನಮಸ್ಕಾರ ಸರ್. ಏನು ಹೇಳ್ತೀರಾ ಈ ಎರಡು ವಿಡಿಯೋಗಳ ಬಗ್ಗೆ? ಇದು ನಾವು ತುಳುನಾಡಿನವರು ದೈವಾರಾಧನೆಯನ್ನು ಅತ್ಯಂತ ಭಕ್ತಿಯಿಂದ ಆರಾಧನೆ ಮಾಡಿಕೊಂಡು ಬರುವಂತ ಜನಾಂಗದವರು. ಹೌದು. ನಮ್ಮ ಗುತ್ತು ಮನೆತನದವರಾಗಿರಲಿ ಅಥವಾ ಅದಕ್ಕೆ ಪೂರಕವಾಗಿ ಸೇವೆ ಮಾಡುವಂತ ಬಿಲ್ಲವ ಸಮಾಜದ ಪೂಜಾರಿಗಳ ಮನೆತನದವರಾಗ್ಲಿ, ಮಡಿವಾಳರಾಗ್ಲಿ, ಕೊರಗ ಜನಾಂಗದವರಾಗ್ಲಿ, ದಲಿತ ಜನಾಂಗದವರಾಗ್ಲಿ, ಪಂಬದರಾಗ್ಲಿ, ಪರಬರಾಗ್ಲಿ, ಎಲ್ರಿಗೂ ಒಬ್ರೊಬ್ರು ಹೊಂದಿಕೊಂಡು ನಾವು ದೈವದ ಸೇವೆಯನ್ನು ನಮ್ಮ ದೈವ ಅಂತ ಹೇಳಿದ್ರೆ ನಮ್ಮ ಎಲ್ಲ ಕಷ್ಟಗಳನ್ನು ಜಾತಿ ಭೇದ ಭಾವ ಎಲ್ಲವನ್ನು ಮೀರಿ ಪೂಜೆಯನ್ನು ಮಾಡ್ತಾರೆ. ಮೀರಿ ಮಾಡುವಂತ ಒಂದು ಸೇವೆ, ಅದು ಅತ್ಯಂತ ನಿಷ್ಠೆಯಿಂದ ಮಾಡುವಂತ ಒಂದು ಸೇವೆಗಳು. ಈ ಬೊಂಬಾಯಿಯಲ್ಲಿ ನಮ್ಮೂರ್ನ ಹುಡುಗರು ಹೋಗಿ ಏನ ಮೋಜು ಮಸ್ತಿಗಾಗಿ ದೈವಾರಾಧನೆಯ ನರ್ತನವನ್ನು ಮಾಡಿದ್ದಾರೆ, ಅದು ನಮ್ಮ ಮನಸ್ಸಿಗೆ ತೀರಾ ಘಾಸಿಯಾಗಿದೆ. ನಾವಿದನ್ನು ಅತ್ಯಂತ ಖಂಡನೀಯವಾಗಿ ಖಂಡಿಸ್ತಾ ಇದ್ದೇವೆ. ಈಗಾಗಲೇ ಈ ಬಗ್ಗೆ ನಾವೊಂದು ಎಲ್ಲ ಗುತ್ತು ಮನೆತನದವರು, ಬಿಲ್ಲವ ಸಮಾಜದವರು, ಮಡಿವಾಳರು, ಸರ್ ಒಂದೇ ನಿಮಿಷ, ಅಶೋಕ್ ಬಂಗೇರ್ ಅವರು ಕೂಡ ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ನಮಸ್ಕಾರ ಸರ್. ಅವ್ರ ಕರೆಯನ್ನ ಕಟ್ ಮಾಡಿದ್ದಾರೆ ಅಶೋಕ್ ಬಂಗೇರ್ ಅವರು. ಸರ್ ಮಾತಾಡಿ. ಎಲ್ರು ಸೇರಿ ನಾವೊಂದು ಸಭೆ ಮಾಡಿದೆವು. ಇಂಥ ಘಟನೆ ಏನಾಗಿದೆ ಇದು ಇನ್ನು ಮುಂಬೈಯಲ್ಲಾಗ್ಲಿ ಊರಲ್ಲಾಗ್ಲಿ ಮೋಜು ಮಸ್ತಿಗಾಗಿ ದೈವಾರಾಧನೆ ಬಾರ್ಗಳಲ್ಲಿ, ರಸ್ತೆಗಳಲ್ಲಿ, ಮೆರವಣಿಗೆಗಳಲ್ಲಿ ಮಾಡುವುದನ್ನು ಸಂಪೂರ್ಣವಾಗಿ ನಿಲ್ಲಿಸಬೇಕು. ಸರ್ ಅವರು ಡ್ಯಾನ್ಸ್ ಮಾಡಿದ್ರಲ್ಲ ಅವ್ರು ಯಾರು ಅಂತ ಗೊತ್ತಾ ಸರ್? ಅವರು ಅದು ಎಲ್ಲ ನಮ್ಮ ಗಮನಕ್ಕೆ ಬಂದಿದೆ. ನಮ್ಮ ಊರಿನಿಂದ ಹೋದ ಹುಡುಗರೇ ಬೊಂಬಾಯಲ್ಲಿ ಈ ಘಟನೆಯನ್ನು ಮಾಡಿದ್ದಾರೆ. ಆದ್ರಿಂದ ಅವರಿಗೆಲ್ಲ ಹೇಳಿದ್ದೇವೆ ಮತ್ತು ಅವರು ಮಾಡಿದ ತಪ್ಪನ್ನು ಒಪ್ಪಿಕೊಂಡು ಆ ದೈವದ ಮುಂದೆ ಬಂದು ಕ್ಷಮೆಯಾಚಿಸಿ ಅವರು ದಂಡವನ್ನು ಕೂಡ ಕಟ್ಟಬೇಕು ಅಂತ ನಾವು ಒಂದು ತೀರ್ಮಾನವನ್ನು ಮಾಡಿದ್ದೇವೆ. ಅದರೊಂದಿಗೆ ನಾವು ದೈವಾರಾಧನೆಯನ್ನು ಬಹಳ ಶಿಸ್ತುಬದ್ಧವಾಗಿ ಬಹಳ ಒಂದು ಕಠಿಣ ಪರಿಶ್ರಮದಿಂದ ಮಾಡಿಕೊಂಡು ಬರುವವರು ಪಂಬದ, ಪರಬರು, ನಲಿಕೆಯವರು, ಆ ಜನಾಂಗದವರು. ಅವರನ್ನು ನಾವು ಬಹಳಷ್ಟು ಗೌರವ ಕೊಡ್ತೇವೆ ಆ ಸಮಾಜಕ್ಕೆ. ನಮ್ಮ ಗುತ್ತು ಬರ್ಕೆ ಮತ್ತು ಆ ಸಮಾಜ ಒಂದೊಂದು ಹೊಂದಿಕೊಂಡು ಕೋಲಗಳನ್ನು ಮಾಡಿಕೊಂಡು ಬರ್ತಾ ಇದ್ದೇವೆ. ಓಕೆ. ಈಗ ಅಂದ್ರೆ ಅವರು ದಂಡವನ್ನ ಕಟ್ಟಬೇಕು, ಹಾಗೆ ಇನ್ನೊಂದ್ ಕಡೆ ಬಹಿಷ್ಕಾರವನ್ನ ಕೂಡ ಹಾಕಿದ್ದೀರಾ. ಥ್ಯಾಂಕ್ ಯು ಸೋ ಮಚ್ ಸರ್, ನ್ಯೂಸ್ 18 ಕನ್ನಡದ ಜೊತೆ ಮಾತನಾಡಿದ್ದಕ್ಕೆ.